ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಮಧು ಎಲ್, ಸೇಫ್ ಐ ವಿ ಎಫ್ ಸೆಂಟರ್, ಶಿವಮೊಗ್ಗ ಇಂದ. ಸುಮಾರು ಜನ ಪೇಷಂಟ್ಸು ನನ್ನ ಹತ್ರ ಈಗೀಗ ಬರ್ತಾ ಇರ್ತಾರೆ, ಈ ಪಾಲಿಪ್ಸ್ ಅಂದ್ರೆ ಏನು ಅಂತ ಕೇಳ್ತಾ ಇರ್ತಾರೆ. ಈ ಪಾಲಿಪ್ಸ್ ಅಂತಂದ್ರೆ ಒಂದು ದುರ್ಮಾಂಸ ತರ ಬೆಳೆದಿರುತ್ತೆ, ಅದು ಗರ್ಭಕೋಶದೊಳಗೆ ಬೆಳೆದಿರಬಹುದು. ಅದನ್ನ ಎಂಡೋಮೆಟ್ರಿಯಲ್ ಪಾಲಿಪ್ಸ್ ಅಂತ ಕರೀತಾರೆ, ಅಥವಾ ಗರ್ಭಕೋಶದ ಬಾಯಲ್ಲಿ ಬೆಳೆದಿರಬಹುದು, ಎಂಡೋ ಸರ್ವೈಕಲ್ ಪಾಲಿಪ್ಸ್ ಅಂತ ಕರೀತಾರೆ. ಹೀಗಾಗಿ ಅದು ಏನು ಸಮಸ್ಯೆ ಮಾಡುತ್ತೆ, ಅದನ್ನ ಹೇಗೆ ಕಂಡುಹಿಡ್ಕೊಳ್ಳೋದು ಅಂತ ನೋಡೋಣ. ಅಂತ ಸಮಸ್ಯೆ ಏನು ಮಾಡುತ್ತೆ ಈ ಪಾಲಿಪ್ಗಳು ಅಂತಂದರೆ, ಒಂದು ಮುಟ್ಟಿದ ಟೈಮಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗಬಹುದು, ಅದಕ್ಕೆ ಮೆನೋರೇಜಿಯಾ ಅಂತ ಕರೀತಾರೆ. ಇಲ್ಲ ಅಂತಂದರೆ ಮುಟ್ಟಿನ ಮಧ್ಯದಲ್ಲಿ, ಸಪೋಸ್ 13ನೇ ದಿನ 14ನೇ ದಿನ ಈ ಥರ ಬ್ಲೀಡಿಂಗ್ ಆಗಬಹುದು, ಅದಕ್ಕೆ ಮೆಟ್ರೋರೇಜಿಯಾ ಅಂತ ಕರೀತಾರೆ. ಮೂರನೇದಾಗಿ ವಾಟರ್ ಡಿಸ್ಚಾರ್ಜ್ ಬರ್ತಾ ಹೋಗಬಹುದು, ಸೊ ಇದನ್ನು ಕಂಟಿನ್ಯೂಸ್ ವಾಟರ್ ಡಿಸ್ಚಾರ್ಜ್ ಬರ್ತಾ ಹೋಗಬಹುದು. ಈ ಥರ ಮೂರನೇ ವೆರೈಟಿ ಸಿಂಪ್ಟಮ್ಸ್ನ ಪ್ರೆಸೆಂಟ್ ಆಗುತ್ತೆ. ಹೇಗೆ ಕಂಡುಹಿಡಿಯೋದು ಅದನ್ನು, ಈಗ ಪಾಲಿಪ್ಸ್ ಇದೆಯಾ ಇಲ್ವಾ ಅಂತ? ಮುಟ್ಟಾಗಿ ಎರಡನೇ ದಿನಕ್ಕೆ ಬಂದಾಗ ಜನರಲಿ ನಾವು ನಿಮ್ಮ ಇಂಟರ್ನಲ್ ಸ್ಕ್ಯಾನ್ ಮಾಡಿರ್ತೀವಿ, ಅದರಲ್ಲಿ ಮುಟ್ಟಾಗಿ ಎರಡನೇ ದಿನದಲ್ಲಿ ಜನರಲಿ ಎಂಡೋಮೆಟ್ರಿಯಮು 5 ಮಿಲಿಮೀಟರ್ ಒಳಗಡೆ ಇರಬೇಕು. 5 ಮಿಲಿಮೀಟರ್ ಮೇಲ್ಗಡೆ ಇತ್ತು ಅಂತಂದರೆ ಅದನ್ನು ಥಿಕ್ಕಂಡ್ ಎಂಡೋಮೆಟ್ರಿಯಮ್ ಅಂತ ಕನ್ಸಿಡರ್ ಮಾಡ್ತೀವಿ, ಅದು ಒಂದು ಸೂಚನೆ ಇರಬಹುದು. ಇಲ್ಲ ಅಂತಂತಂದರೆ 3D ಸ್ಕ್ಯಾನಲ್ಲಿ ಪರ್ಫೆಕ್ಟಾಗಿ ಗೊತ್ತಾಗತ್ತೆ, ಹೇಗೆ ಯಾವ ಲೊಕೇಶನಲ್ಲಿದೆ ಅಂತ ಗೊತ್ತಾಗತ್ತೆ. ಸೊ ಇದು ಈ ಪಾಲಿಪ್ ಅಂತಂದರೆ ಒಂದು ದುರ್ಮಾಂಸ. ನಾನು ನಿಮ್ಗೆ ಹೇಳಿದಾಗೆ ಯಾವ್ಯಾವ ಲೊಕೇಶನಲ್ಲಿ ಇರಬಹುದು, ಅದು ಎಂಡೋಮೆಟ್ರಿಯಮಲ್ಲಿ ಇರಬಹುದು ಮತ್ತು ಗರ್ಭಕೋಶದ ಬಾಯಲ್ಲಿರಬಹುದು ಅಂತ ಹೇಳಿದೆ. ಎಂಡೋಮೆಟ್ರಿಯಮಲ್ಲಿ ಎಲ್ಲಿರಬಹುದು, ಒಂದು ಗರ್ಭಕೋಶದ ಫಂಡಸಲ್ಲಿರಬಹುದು ಅಥವಾ ಟ್ಯೂಬ್ಸ್ ಹತ್ರ ಇರ್ಬೋದು, ಅದನ್ನು ಕಾರ್ನಿಯಲ್ ಪಾಲಿಪ್ಸ್ ಅಂತ ಕರೀತಾರೆ. ಅದು ಮಧ್ಯದಲ್ಲಿರ್ಬೋದು, ಅದರ ಗರ್ಭಕೋಶದ ಬಾಡಿಲಿರೋ ಅಂಥದ್ದು ಪಾಲಿಪ್ಸ್ ಇರಬಹುದು. ಸೊ ಹೀಗೆ ಈ ಪಾಲಿಪ್ಗಳು ಏನು ಸಮಸ್ಯೆ ಮಾಡಬಹುದು, ಇದ್ದರೆ ಪೇಷಂಟ್ಸಿಗೆ ಏನು ಸಮಸ್ಯೆ ಆಗತ್ತೆ ಅಥವಾ ಅದರಿಂದ ಏನು ಸಮಸ್ಯೆ ಆಗ್ಬೋದು ಅಂತ. ಒಂದು, ಅದು ವೀರ್ಯಾಣುಗಳನ್ನ ಮೇಲೆ ಹೋಗೋಕ್ಕೆ ಬಿಡೋದಿಲ್ಲ, ಒಂದು. ಎರಡನೇದೇನು, ಅದು ಈ ಭ್ರೂಣಗಳು ಬಂದು ಗರ್ಭಕೋಶದೊಳಗಡೆ ಬರೋಕ್ಕೆ ಬಿಡೋದಿಲ್ಲ. ಮೂರನೇದೇ ಅದು ಮೆಕ್ಯಾನಿಕಲ್ ಹಿಂಡ್ರೆನ್ಸ್ ಆಗಬಹುದು, ಅಂದರೆ ಭ್ರೂಣಗಳು ಬಂದು ಗರ್ಭಕೋಶದ ಒಳಗಡೆ ಇಂಪ್ಲಾಂಟೇಷನ್ ಫೇಲ್ಯೂರ್ ಅಂತ ಕರೀತಾರೆ, ಅದಾಗಬಹುದು. ಮೆಕ್ಯಾನಿಕಲ್ ಆಗ್ಬೋದು ಅಥವಾ ಎಂಡೋಕ್ರೈನಲ್ ಕಾಸಸ್ ಇರಬಹುದು ಈ ಥರ. ಸೊ ಮಕ್ಕಳಾಗದಲ್ಲೇ ಇರೋದಕ್ಕೆ ಇದು ಕಾರಣ ಇರಬಹುದು, ಪಾಲಿಪ್. ಸೊ ನಾವು ಏನು ಮಾಡ್ತೀವಿ ಈ ಥರ ಪಾಲಿಪ್ಸ್ ಇದ್ದರೆ ಅಂತಂದರೆ, ಜನರಲಿ ಡೇ ಟು ಸ್ಕ್ಯಾನ್ಸ್ ಮಾಡಿದಾಗ ನಾವು 3D ಸ್ಕ್ಯಾನ್ ಮಾಡೇ ಮಾಡ್ತೀವಿ. ಸೊ ಈಗ ಪಾಲಿಪ್ಗಳು ಇದೆಯೋ ಇಲ್ವೋ ನಮಗೆ ಗೊತ್ತಾಗತ್ತೆ. ಪಾಲಿಪ್ಗಳಿತ್ತು, ಸಿಗ್ನಿಫಿಕೆಂಟ್ ಆಗಿತ್ತು ಅಂತಂದರೆ ಅದನ್ನು ಇವಾಗ ಏನು ಮಾಡ್ತೀವಿ, ನೌಡೇಸ್ ಅದನ್ನು ಹಿಸ್ಟ್ರೋಸ್ಕೋಪಿ ಮುಖಾಂತರ ತೆಗಿತೀವಿ. ಏನು ಹಿಸ್ಟ್ರೋಸ್ಕೋಪಿ, ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಹಿಸ್ಟ್ರೋಸ್ಕೋಪಿ ಅಂದರೆ ಗರ್ಭಕೋಶದ ಬಾಯಿಂದ ಒಂದು ದೂರದರ್ಶಕ ಇರುತ್ತೆ, ಅಂದರೆ ಟೆಲಿಸ್ಕೋಪ್ ಇರುತ್ತೆ, 2.9 mm ಸ್ಕೋಪ್ ಇರುತ್ತೆ. ಅದ್ರ ಮುಖಾಂತರ ಏನು ಮಾಡ್ತೀವಿ, ಪಾಲಿಪ್ನ ಕೋಲ್ಡ್ ನೈಫ್ ಅಂತ ಕರಿತೀವಿ, ಯಾವುದೇ ಕಾಟ್ರಿ ಯೂಸ್ ಮಾಡದಲ್ಲೇ ಪಾಲಿಪ್ನ ಕಟ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಅದನ್ನು ತೆಗೆದ್ರೆ ಅದನ್ನು ಮೆಕ್ಯಾನಿಕಲ್ ಇಂಡ್ರೆನ್ಸ್ ಕೂಡ ಹೋಗುತ್ತೆ, ನಿಮಗೆ ಆಗ್ತಾ ಇರೋಂಥ ಸಮಸ್ಯೆಗಳು ಕೂಡ ಪರಿಹಾರ ಆಗ್ತಾ ಹೋಗುತ್ತೆ. ಇದು ಪಾಲಿಪ್ಗಳ ಬಗ್ಗೆ ಇದ್ದ ನಿಮಗೊಂದು ಸಣ್ಣ ಕಿರು ಮಾಹಿತಿ.